ಶಾಲೆ ಎನ್ನುವುದು ಮಕ್ಕಳಿಗೆ ಕೇವಲ ಪಠ್ಯದ ಬದನೆಕಾಯಿ ಮಾತ್ರ ಕಲಿಸುವುದಲ್ಲ, ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಕಲಿಸಿದ್ರೆ ಮಕ್ಕಳು ಮುಂದೆ ಒಂದೊಳ್ಳೆ ಹೆಸರು ತರಲು ಸಾಧ್ಯವಾಗುತ್ತೆ. ಅಂದಹಾಗೆ ಮಂಗಳೂರಿನ ಈ ಶಾಲೆ ವಿದ್ಯಾರ್ಥಿಗಳ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡೋದ್ರಲ್ಲೂ ಸೈ, ಮಕ್ಕಳ ಆರೋಗ್ಯ ಕಾಪಾಡೋದ್ರಲ್ಲೂ ಸೈ. ಹೌದು, ಈ ಶಾಲೆಯೊಳಗೆ ಪಠ್ಯದ ಚಟುವಟಿಕೆಗಳು ನಡೆದ್ರೆ ಹೊರಗಡೆ ಕೃಷಿ ಚಟುವಟಿಕೆಗಳು ನಡೆಯುತ್ತೆ. ಏನಿದು ಶಾಲೆಯಲ್ಲಿ ಕೃಷಿ ಚಟುವಟಿಕೆ, ಅಂತಹ ಶಿಕ್ಷಣ ಸಂಸ್ಥೆ ಯಾವುದು? ಈ ಸ್ಟೋರಿ ನೋಡಿ. ಹೌದು, ಇದು ಕರಾವಳಿಯ ಹೆಸರಾಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಮಂಗಳೂರಿನ ಶಕ್ತಿ ರೆಸಿಡೆನ್ಷಿಯಲ್ ಶಿಕ್ಷಣ ಸಂಸ್ಥೆ. ಈ ಸಂಸ್ಥೆ ಶಿಕ್ಷಣದ ಜೊತೆಗೆ ಶಾಲಾ ಅಂಗಳದಲ್ಲೇ ತರಕಾರಿ ತೋಟವನ್ನ ಬೆಳೆಸಿ ವಿದ್ಯಾರ್ಥಿಗಳಿಗೆ ಸಾವಯವ ತರಕಾರಿಗಳ ಕೃಷಿ ಪಾಠವನ್ನ ಹೇಳ್ತಾ ಇದೆ. ಆರೋಗ್ಯದ ದೃಷ್ಟಿಯಿಂದಲೂ ಉತ್ತಮವಾಗಿರುವ ತರಕಾರಿಗಳನ್ನ ಬೆಳೆದು ಇದರಿಂದ ವಿದ್ಯಾರ್ಥಿಗಳು ಸಾರ್ಥಕತೆ ಕಂಡಿದ್ದಾರೆ. ಸೊಂಪಾಗಿ ಬೆಳೆದ ಬಸಳೆ, ಪುಷ್ಟಿಯಾಗಿ ಬೆಳೆದ ಬದನೆ, ಪದಾರ್ಥಕ್ಕೆ ಸಜ್ಜಾದ ಹೀರೆಕಾಯಿ, ತೊಂಡೆಕಾಯಿ, ಸೋರೆಕಾಯಿ, ತರಹೇವಾರಿ ಸೊಪ್ಪುಗಳು, ಮೆಣಸು, ಟೊಮೆಟೊ ಮುಂತಾದ ಹಸಿರು ತರಕಾರಿಗಳು. ಹೌದು, ಈ ಹಚ್ಚ ಹಸಿರಿನ ತರಕಾರಿ ತೋಟವನ್ನ ಕಂಡೊಡನೆ ಕಣ್ಣು ಕೋರೈಸದೆ ಬಿಡೋದಿಲ್ಲ. ವಿದ್ಯಾರ್ಥಿಗಳ ಆರೋಗ್ಯ ಹಾಗೂ ಕೃಷಿ ಪಾಠಕ್ಕೆ ಒತ್ತು ನೀಡಲು ಸಂಸ್ಥೆಯು ಈ ರೀತಿಯ ಯೋಜನೆಯನ್ನ ಮಾಡಿದೆ. ಹೌದು, ಶಿಕ್ಷಣ ಕ್ಷೇತ್ರದಲ್ಲಿ ಮೆಚ್ಚುಗೆ ಪಡೆದಿರುವ ಶಕ್ತಿ ರೆಸಿಡೆನ್ಷಿಯಲ್ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಸಾವಯವ ಕೃಷಿಯ ಪಾಠವನ್ನ ಹೇಳಿಕೊಡ್ತಾ ಇದೆ. ಹಸಿರು ತರಕಾರಿಗಳನ್ನ ಹೇಗೆ ಬೆಳೆಯುತ್ತಾರೆ, ಅವುಗಳ ಮಹತ್ವವೇನು ಎಂಬುದರ ಮಾರ್ಗದರ್ಶನವನ್ನ ಶಾಲೆಯ ಅಂಗಳದಲ್ಲೇ ನೀಡ್ತಾ ಇರೋದು ವಿಶೇಷ. ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ ಮತ್ತು ಶಕ್ತಿ ಪಿಯು ಕಾಲೇಜಿನ ಈ ಒಂದು ಕ್ಯಾಂಪಸ್ನಲ್ಲಿ ಸಾವಯವ ಕೃಷಿಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶದೊಂದಿಗೆ ತರಕಾರಿಯನ್ನು ಬೆಳೆಸುವಂಥ ಕಾರ್ಯ ಈಗಾಗಲೇ ಆಗಿದೆ. ಆ ಮೂಲಕ ನಮ್ಮ ನಗರದ ವಿದ್ಯಾರ್ಥಿಗಳಿಗೆ ಮತ್ತು ರಾಜ್ಯದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನವನ್ನು ಕೊಡಬೇಕು, ತರಕಾರಿಯನ್ನು ಬೆಳೆಸೋದು ಹೇಗೆ ಅನ್ನೋದರ ಬಗ್ಗೆ ಮಾರ್ಗದರ್ಶನವನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ನಮ್ಮ ಕ್ಯಾಂಪಸ್ನಲ್ಲಿ ಈ ಒಂದು ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಈಗಾಗಲೇ ನಮ್ಮ ಕ್ಯಾಂಪಸ್ನಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥ ಹಾಸ್ಟೆಲ್ ಇರ್ಬೋದು, ಉಳಿದಂತೆ ದಿನನಿತ್ಯ ಬೇಕಾಗಿರುವಂಥ ಅಡಿಗೆ ಬೇಕಾಗಿರುವಂಥ ಎಲ್ಲ ತರಕಾರಿಯನ್ನು ಇಲ್ಲಿಯೇ ಬೆಳೆಸಿ ಅದನ್ನು ಉಪಯೋಗಿಸುವಂಥದ್ದು ಮಾಡ್ತಾ ಇದ್ದಾರೆ. ಅಂದಹಾಗೆ ಈ ಸೊಂಪಾಗಿ ಬೆಳೆದಿರುವ ಹಸಿರು ತರಕಾರಿಗಳ ಗಿಡಗಳಿಗೆ ರಾಸಾಯನಿಕ ಗೊಬ್ಬರವನ್ನ ಉಪಯೋಗಿಸುವುದಿಲ್ಲ ಅನ್ನೋದು ಮತ್ತೊಂದು ವಿಶೇಷ. ಕೊಳೆತ ತರಕಾರಿ ಇತರ ವಸ್ತುಗಳನ್ನ ಕಾಂಪೋಸ್ಟ್ ಮಾಡಿ ಸಾವಯವ ಗೊಬ್ಬರವನ್ನ ತಯಾರಿಸಿ ಈ ತೋಟಗಳಿಗೆ ಬಳಸಲಾಗುತ್ತೆ. ಕಾಂಪೋಸ್ಟಿಂಗ್ ಯೂನಿಟ್ಗೆ ನಮ್ಮಲ್ಲಿ ಏನು ವೇಸ್ಟ್ ರೆಡಿಯಾಗಿದೆ ಅದನ್ನ ಅದಕ್ಕೆ ಹಾಕಿ ಆ ಗೊಬ್ಬರವನ್ನ ಈ ಗಿಡಗಳಿಗೆ ಹಾಕುವಂಥದ್ದನ್ನು ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಯಾವುದೇ ಥರದ ಕೆಮಿಕಲ್ಸ್ಗಳನ್ನು ನಾವು ಯೂಸ್ ಮಾಡೋದಿಲ್ಲ, ಯಾವುದು ಎಲ್ಲವೂ ಸಾವಯವ ರೀತಿಯಲ್ಲಿ ಇದನ್ನು ಮಾಡ್ತಾ ಇದ್ವಿ. ಇಲ್ಲಿಯ ಏನು ಗೊಬ್ಬರ ಇದೆ ಅದನ್ನೇ ನಾವು ಯೂಸ್ ಮಾಡುವಂಥದ್ದು ಮಾಡ್ತೀವಿ. ಇನ್ನು ವಿದ್ಯಾರ್ಥಿಗಳ ಊಟಕ್ಕೂ ಇದೇ ತರಕಾರಿಯನ್ನ ಬಳಸಲಾಗುತ್ತಿದ್ದು ಹಸಿರು ತರಕಾರಿಯನ್ನ ತಿಂದು ಆರೋಗ್ಯ ವೃದ್ಧಿಸಿಕೊಳ್ಳುವ ಖುಷಿಯನ್ನ ಹಂಚಿಕೊಳ್ಳುತ್ತಿದ್ದಾರೆ ವಿದ್ಯಾರ್ಥಿಗಳು. ನಮ್ಮ ಹಾಸ್ಟೆಲಲ್ಲಿ ತುಂಬಾ ವೆರೈಟಿ ಆದ ತರಕಾರಿಗಳನ್ನು ಬೆಳೀತಿದ್ದಾರೆ, ಬೇರೆ ಬೇರೆ ತರಕಾರಿಗಳನ್ನು ಬೆಳೀತಾರೆ. ಇವಾಗ ಅದು ಬೇಗ ಬೇಗ ಒಂದು ವಾರದಲ್ಲೇ ತುಂಬಾ ಚೆನ್ನಾಗಿ ಬೆಳೀತಿದೆ, ನಮ್ಮ ಹೆಲ್ತಿಗೆ ಯಾವುದೇ ತೊಂದರೆ ಇಲ್ಲ. ಬೇರೆ ಬೇರೆ ತರಕಾರಿ ಅಂದರೆ ಇವಾಗ ತೊಂಡೆಕಾಯಿ, ಹೀರೆಕಾಯಿ, ಬದನೆ ಮತ್ತು ಪಾಲಕ್ ಎಲ್ಲ ಆ ಥರ ಪಲ್ಯನ ಬೆಳೀತಿದ್ದಾರೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ತರಗತಿಯಲ್ಲಿ ಕೇವಲ ಪಾಠ ಮಾಡೋದಷ್ಟೇ ತಮ್ಮ ಕೆಲಸವಲ್ಲ, ಅದರಾಚೆಗೂ ಕೆಲಸ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಕ್ತಿ ರೆಸಿಡೆನ್ಷಿಯಲ್ ಸಂಸ್ಥೆಯ ಕಾರ್ಯವನ್ನ ಮೆಚ್ಚಲೇಬೇಕು. ಪ್ರಶಾಂತ್ ಪೂಜಾರಿ, ನಮ್ಮ ಕುಡ್ಲಾ ನ್ಯೂಸ್ 24x7 ಮಂಗಳೂರು.